ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಗೋಧಿ ಮತ್ತು ಹಣಜಿ ರೀ ಪುಟ ಫೋರ್ ಸಿಕ್ಸ್ ತ್ರೀ ಫೈವ್ ಪುಟದ ಸಂಖ್ಯೆ ನೂರ ಇಪ್ಪತ್ತು ನೂರ ಇಪ್ಪತ್ತ ಒಂದು ಅಲ್ಲಿ ಕೀಳು ನೈತಿಕ ಮಟ್ಟದ ಕಳ್ಳರು ಕೊಲೆಗಾರರು ಈ ಕಂಟಕರ ಮಧ್ಯದಲ್ಲಿರುವರೆಂದು ಭಾವಿಸುವುದು ತಪ್ಪಾಗುತ್ತದೆ ಆದರೆ ಇವರಲ್ಲಿ ಕೆಲವರು ಶರೀರಭಾವದ ಮತ್ತು ವಿರೋಧಿಯಾದ ಸೈತಾನನ ಕೃತ್ಯಗಳನ್ನು ಅನುಸರಿಸುವವರು ಅಂದರೆ ಕೋಪ ದ್ವೇಷ ಹಗೆತನ ಅಸೂಯೆ ಕಲಹ ಇವುಗಳನ್ನು ಮಾಡುವವರು ಒಳಗೊಂಡಿರುವವರೆಂದು ಅಪೋಸ್ತರನ್ನು ವಿವರಿಸಿ ವಿವರಿಸಿರುವನು ಹೀಗಾಗಿ ಅಣಜಿ ಎಂಬ ವರ್ಗದಲ್ಲಿ ಹಲವಾರು ಉದಾರ ಪ್ರವೃತ್ತಿಯುಳ್ಳ ಒಳ್ಳೆಯ ಜನರು ಇರುವವರಾದರೂ ಅವರು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳಾಗಿರುವುದಿಲ್ಲ ಅವರು ಪವಿತ್ರಾತ್ಮನಿಂದ ಹುಟ್ಟದಿದ್ದರೂ ಹೆಸರಿನ ಕ್ರೈಸ್ತ ಸಭೆಯಲ್ಲಿರುವ ಮತ್ತು ಕ್ರೈಸ್ತರಂತೆ ತೋರ್ಪಡಿಸಿಕೊಳ್ಳುವ ಕಾರಣದಿಂದ ನಿಂದಾರ್ಹರಾಗಿರುವರು ಈ ಅರ್ಥದಲ್ಲಿ ಅವರು ಒಡೆಯನ ದೃಷ್ಟಿಯಲ್ಲಿ ತಪ್ಪಿಸ್ತ ತಪ್ಪಿಸ್ತಸ್ಥರಾಗಿರುವರು ಇಲ್ಲವೇ ತಾವು ತಮ್ಮನ್ನು ಕ್ರೈಸ್ತರೆಂದು ಭಾವಿಸಿಕೊಂಡಿರುವುದಕ್ಕಾಗಿ ಅವರನ್ನು ಪೂರ್ಣವಾಗಿ ನಿಂದಿಸುವ ಹಾಗಿಲ್ಲ ಹೀಗೆ ತಮ್ಮನ್ನು ಭಾವಿಸಿಕೊಂಡು ನಡೆದುಕೊಳ್ಳುವಂತೆ ಅವರು ಉಪದೇಶಗಳು ಮತ್ತು ಬೋಧಕರುಗಳಿಂದ ಪ್ರೋತ್ಸಾಹಿಸಲ್ಪಟ್ಟಿರುವರು ಈ ಉಪದೇಶಗಳು ಮತ್ತು ಬೋಧಕರುಗಳಲ್ಲಿ ಹಲವರು ಹಣಜಿಯವರಂತೆಯೇ ಆ ರಾಜ್ಯದಲ್ಲಿ ಭಾಗಿಗಳಾಗಿ ಕಾರ್ಯಪ್ರವೃತ್ತರಾಗಲು ಆ ವಿಷಯದ ಪರಿಜ್ಞಾನವಾಗಲಿ ಇಲ್ಲವೇ ಆತ್ಮನಿಂದ ಹುಟ್ಟಿರುವ ಸಾಮರ್ಥ್ಯವನ್ನು ಪಡೆಯದೇ ಇರುವರು ಇವರನ್ನು ಆರಿಸಿ ಹೊರೆ ಕಟ್ಟುವುದನ್ನು ಅಂದರೆ ಅವರನ್ನು ವಸತಿ ಗೃಹ ಸಂಸ್ಥೆಗಳಾಗಿ ಸಮಾಜಗಳಾಗಿ ಸಭೆಗಳಾಗಿ ಪಂಥಗಳಾಗಿ ಪಕ್ಷಗಳನ್ನಾಗಿ ಮಾಡಿರುವುದು ವಿಶೇಷವಾಗಿ ಸುಗ್ಗಿಯ ಕಾರ್ಯವು ಮುಂದುವರಿಯುತ್ತಿರುವುದೆಂಬುವುದಕ್ಕೆ ಪ್ರಮಾಣವಾಗಿರುವುದು ನಿಜವಾದವರಿಗೆ ಕ್ರಿಸ್ತನು ಬಿಡುಗಡೆ ಮಾಡುವುದರಿಂದ ತಮಗೆ ದೊರೆತ ಸ್ವಾತಂತ್ರ್ಯದಲ್ಲಿ ದೃಢವಾಗಿ ನಿಲ್ಲುವಂತೆಯೂ ಮತ್ತು ಧಾರ್ಮಿಕ ಪಂಥಗಳು ಮತ್ತು ಪಕ್ಷ್ ಪಕ್ಷಗಳ ಕಟ್ಟುಪಾಡಿಗೆ ಸಿಕ್ಕಿ ಬೀಳದಂತೆಯೂ ಪ್ರಬೋಧಿಸಲಾಗಿರುವುದು ಇವರು ತಮ್ಮನ್ನು ಈ ಹಣಜಿ ಎಂಬ ಕಟ್ಟಿನಲ್ಲಿ ಸೇರಿ ಅದರ ಅಂಗಗಳಾಗಿರುವುದರಿಂದ ದೂರವಿದ್ದು ನಿಜವಾದ ಗೋಧಿಯ ವರ್ಗದವರೆಲ್ಲರ ಪೂರ್ಣ ಅನ್ಯೋನ್ಯತೆಯಲ್ಲಿ ಇರುವವರಾಗಿರಬೇಕು ಈ ಕಟ್ಟುಗಳನ್ನು ಬೆಂಕಿ ಕೊಂಡಕ್ಕೆ ಹಾಕುವುದು ಅವರು ನಾಶವಾಗಿ ಹೋಗುವುದರ ಅರ್ಥ ಕೊಡುತ್ತದೆ ಆದರೆ ಬೆಂಕಿ ಕೊಂಡವೆಂಬುವುದು ಯಾವ ಅರ್ಥದಲ್ಲಿಯೂ ಅಕ್ಷರಶಃ ನಿಜವಾದದೆಂದಾಗಲಿ ಇಲ್ಲವೇ ಹಣಜಿಯನ್ನು ಸುಡುವ ಬೆಂಕಿಯು ಅಕ್ಷರಶಃ ನಿಜವಾದ ಬೆಂಕಿಯೆಂದಾಗಲಿ ತಿಳಿಯಬಾರದು ಈ ಸುವಾರ್ಥ ಯುಗವನ್ನು ಅಂತ್ಯಗೊಳಿಸುವ ಬೆಂಕಿ ಎಂಬುವುದು ಸತ್ಯವೇದದಲ್ಲಿ ಮುಂತಿಳಿಸಿರುವ ಹಾಗೆ ಎಂದೆಂದೂ ಸಂಭವಿಸಿದಂಥ ಮಹಾಸಂಕಟ ಕಾಲ ಇದು ಸಾವಿರ ವರ್ಷದ ಆಳ್ವಿಕೆಯ ಕಾಲವು ಪ್ರಾರಂಭವಾಗುವ ಮೊದಲು ಆ ಕಾಲವು ಪ್ರವೇಶವಾಗುವುದನ್ನು ಪರಿಚಯ ಮಾಡುವಂಥದ್ದು ಮೊಟ್ಟ ಮೊದಲು ಜನಾಂಗವು ಉಂಟಾದೊಂದಿನಿಂದ ಅಂದಿನವರೆಗೆ ಸಂಭವಿಸಿದಂಥ ಸಂಕಟವು ಸಂಭವಿಸುವುದು ಈ ಸಂಕ ಆ ಸಂಕಟದ ಸಮಯದಲ್ಲಿ ಹಣಜಿಯ ವರ್ಗದವರು ತಾವೇ ನಿಜವಾದ ಸಭೆ ಎಂದು ಹೇಳಿ ತಮ್ಮನ್ನು ಭಾವಿಸಿಕೊಂಡಿರುವ ಭ್ರಾಂತುಗಳೆಲ್ಲವೂ ಕಳಚಿ ಹೋಗುವುದು ಅವರೆಲ್ಲರೂ ತಮಗೆ ಸೂಕ್ತವಾದ ಸ್ಥಿತಿಗತಿಗೆ ಅಂದರೆ ಭೂಲೋಕದ ಸ್ಥಿತಿಗತಿಗೆ ಇಳಿಸಲ್ಪಡುವರು ಮತ್ತು ತಾವು ಕೇವಲ ಮಣ್ಣು ಭೂ ಸಂಬಂಧವಾದವರಾಗಿದ್ದು ಯಾವ ಅರ್ಥದಲ್ಲೂ ಹೊಸದಾಗಿ ಹುಟ್ಟದವರಾಗಿ ಕರೆಯಲ್ಪಟ್ಟವರ ವರ್ಗದ ಸದಸ್ಯರೆಂಬುವುದು ಎಂಬುವುದನ್ನು ಅಂದರೆ ಜೀವ ಸ್ವರೂಪನಾದ ದೇವರ ಆಯಲ್ಪಟ್ಟ ಸಭೆ ಅಲ್ಲವೆಂಬುವುದನ್ನು ಗ್ರಹಿಸಿಕೊಳ್ಳುವರು ನಮ್ಮ ತಂದೆಯ ರಾಜ್ಯ ಈ ಸುವಾರ್ಥ ಯುಗದ ಸಮಾಪ್ತಿಯಲ್ಲಿ ಸಭೆಯ ನಿರೀಕ್ಷೆಯು ಕೈಗೂಡುವುದರ ವಿಷಯವಾಗಿ ಒಡೆಯನು ನುಡಿದಿರುವುದನ್ನು ಈಗ ಕೇಳಿರಿ ಆತನು ಹೇಳಿರುವುದು ಆಗ ನೀತಿವಂತರು ನಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರು ಕಿವಿಯುಳ್ಳವನು ಕೇಳಲಿ ಪ್ರತಿಯೊಬ್ಬನಿಗೂ ಕೇಳುವ ಕಿವಿ ಇರುವುದಿಲ್ಲ ಆದರೆ ಇದು ಸೂಕ್ತವಾದ ಹೃದಯದ ಮನೋಭಾವವುಳ್ಳವರಿಗೆ ಅಂದರೆ ಆತ್ಮೀಕ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿರುವ ಎಲ್ಲರಿಗೆ ಇರುವ ಕರ್ತನ ಸಂದೇಶ ಆ ಸುವಾರ್ಥ ಯುಗದ ಸಮಾಪ್ತಿಯೊಂದಿಗೆ ಕರ್ತನ ಭಕ್ತರು ಅವರ ಸಂಬಂಧವಾದ ಯಾವ ಸಭೆಯಲ್ಲಿಯೇ ಇರಲಿ ಅವರ ವಿಮೋಚಕನೊಂದಿಗೆ ಸಾವಿರ ವರ್ಷದ ಆಳ್ವಿಕೆಯಲ್ಲಿ ಆತನ ಜೊತೆಗಾರರಾಗಿ ಪ್ರಭಾವದಲ್ಲಿ ಸೇರಿ ಮಾನವ ಕುಲವನ್ನು ಆಶೀರ್ವದಿಸಿ ಅವರಿಗೆ ಜ್ಞಾನೋದಯವನ್ನುಂಟು ಮಾಡಿ ಅವರನ್ನು ಮೇಲೆತ್ತುವ ಕಾರ್ಯದಲ್ಲಿ ಸೂರ್ಯನಂತೆ ಪ್ರಕಾಶಿಸುವರೆಂಬುದನ್ನು ಇಂಥವರೆಲ್ಲರೂ ಅರ್ಥ ಮಾಡಿಕೊಳ್ಳಲಿ